ಬಿಜೆಪಿ ನಾಯಕರು ಹಾಗೂ ಹಿಂದಿನ ಐಟಿ ಸಚಿವರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಾನು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದರು. ಯಾವಾಗ ನಾನು ದಾಖಲೆ ಸಮೇತ ನಿಮ್ಮ ಮುಂದೆ ಬಂದು ಅವೆಲ್ಲನೂ ಈ ಪ್ರಸ್ತಾಪ ಮಾಡಿದಾಗ ಇಲ್ಲಿವರೆಗೂ ಬಿಜೆಪಿಯವರು ಉಸಿರು ಬಿಟ್ಟಿಲ್ಲ. ಅದರ ಬಗ್ಗೆ ನನಗೆ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಮನವಿ ಮಾಡ್ಕೋತೀನಿ ನಮ್ಮ ಮಾಧ್ಯಮ ಸ್ನೇಹಿತರ ಹತ್ರ, ದಯವಿಟ್ಟು ಬಿಜೆಪಿ ನಾಯಕರ ಹತ್ರ ಹೋಗಿ ಕಳೆದ 4.5 ವರ್ಷದ ಅವಧಿನಲ್ಲಿ ಅವರ ಅವಧಿನಲ್ಲಿ ಎಷ್ಟೆಷ್ಟು ಹಗರಣ ಕಿಯೋನಿಕ್ಸ್ ಮುಖಾಂತರ ಮಾಡಿದ್ದಾರೆ ಅಂತ ಅವರು ಬಾಯಿ ಬಿಡಬೇಕು. ಕೆಲವು ಕಂಪನಿಗಳು ಮೀಡಿಯಾ ಹೆಸರಿನಲ್ಲಿ ಮಾಧ್ಯಮದ ಹೆಸರಲ್ಲೂ ಕೂಡ ದುಡ್ಡು ಎತ್ತಿರೋದು ಇದೆ. ಅದು ಕೂಡ ಇವತ್ತಿಲ್ಲ ನಾಳೆ ಹೊರಗೆ ಬರುತ್ತೆ. ಸ್ವಲ್ಪ ದಾಖಲೆಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಇಲಾಖೆದವರು. ಬಂದಾದಮೇಲೆ ಕೆಲವು ಮಾಧ್ಯಮ ಏನು ಹೆಸರು ಹೇಳ್ಕೊಂಡು, ಚಾನೆಲ್ಗಳು ಹೆಸರು ಹೇಳ್ಕೊಂಡು ಸರ್ಕಾರದ ದುಡ್ಡು ಕೊಡದಿರೋದು ಕೂಡ ಉದಾಹರಣೆಗಳಿದೆ. ಸೊ ಇದಕ್ಕೆ ನನಗಿಂತ ಹೆಚ್ಚಾಗಿ ಬಿಜೆಪಿಯವರು ಉತ್ತರ ಕೊಡಬೇಕು. ಕಿಯೋನಿಕ್ಸ್ನಲ್ಲಿ ಏನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ. ಹಿಂದೆ ಇದ್ದಂಥ MD ನಿಮ್ಮ ಕಾಲದಲ್ಲಿ ಇದ್ದಿದ್ದ ಸರ್, ಅವ್ರ ಕಾಲದಲ್ಲಿ ಇದ್ದ ಎಲ್ಲಾನು ಅವ್ರ ಕಾಲದಲ್ಲಿ ಆಗಿರೋದು. ಯಾರದೇ ಕಾಲದಲ್ಲಿ ಇದ್ರೂ ಕೂಡ ಪಾರದರ್ಶಕವಾಗಿ ಮಾಡೋದು ಇದು. ನಾವು ಬಂದು ಇಲ್ರಿ ಈಗ 6 ತಿಂಗಳು 7 ತಿಂಗಳಾಯ್ತು. ನೀವು ಕೂಡ ದಾಖಲೆಗಳು ಬಿಡುಗಡೆ ಮಾಡಿ ಒಂದು ಸುದ್ದಿಗೋಷ್ಠಿ ಕೂಡ ಮಾಡಿದ್ವಿ. ಅದ್ರ ಮೇಲೆ ಅದು ನೋಡಿ, ನಾನು ದಾಖಲೆಗಳು ಬಿಡುಗಡೆ ಮಾಡಿದ್ದು ಅಕೌಂಟೆಂಟ್ ಜನರಲ್ ಅವ್ರ ದಾಖಲೆಗಳು, ನಂದಲ್ಲ. ಅವ್ರ ಅವಧಿನಲ್ಲಿ ಆಡಿಟ್ ಆಗಿರೋ ರಿಪೋರ್ಟ್ ಇವರೇ ಓದಿಲ್ಲ. ಅದಕ್ಕೆ ಅವರ ಆತರದಲ್ಲಿ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿಬಿಟ್ರು ಬಿಜೆಪಿ ನಾಯಕರೆಲ್ಲರೂ. ಯಾವಾಗ ಗೊತ್ತಾಯಿತು ಇದು ಅವ್ರ ಕಾಲದಲ್ಲಿ ಇತ್ತು, ಅವ್ರ ಕಾಲದಲ್ಲಿ ಆಡಿಟ್ ಆಗಿರೋ ರಿಪೋರ್ಟ್ ಅಂತ ಗೊತ್ತಾದ ಮೇಲೆ ಬಾಯಿಗೆ ಬೀಗ ಬಿದ್ದುಬಿಟ್ಟಿದೆ ಅವರಿಗೆ. ಸೊ ಅವರು ಉತ್ತರ ಕೊಡಬೇಕು ಇವತ್ತು. ಕಿಯೋನಿಕ್ಸ್ನಲ್ಲಿ ಆದಂಥ ಹಗರಣಗಳು, ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅಂತ ಅವರು ಉತ್ತರ ಕೊಡಬೇಕು. ಸರಿ, ತನಿಖೆಗೆ ಮಾತ್ರ ಸೀಮಿತ ಆಗುತ್ತಾ, ಕ್ರಮ ಆಗುತ್ತಾ ಅಂತ ಸರ್? ಖಂಡಿತವಾಗಿ. ಈಗ ನೋಡಿ, ಹಾರ್ಡ್ಲಿ 3% ಆಗಿಲ್ಲ ಆಡಿಟ್ಟು. 3%ನಲ್ಲಿ ಕ್ಲೋಸ್ ಟು ಅರೌಂಡ್, ನನಗೆ ನೆನಪಿದ್ದ ಹಾಗೆ 430 ಕೋಟಿ ರೂಪಾಯಿ, 430 ಕ್ರೋರ್ಸ್. ಯಾರ ಸ್ವಾಮಿ ದುಡ್ಡಿದು? ಯಾರ್ದೋ ದುಡ್ಡು. ಎಲ್ಲಮ್ಮನ ಜಾತ್ರೆ ಎಲ್ಲ BJP ಜಾತ್ರೆ ಮಾಡಿದ್ದಾರೆ ಇವರು. ಅದರಿಂದಾನೇ ಆಪರೇಷನ್ ಕಮಲ ಮಾಡಿದ್ದಾರೆ ಇವರು. ಅದರಿಂದಾನೇ ಇವರೆಲ್ಲ ಕೊಂಡ್ಕೊಂಡಿದ್ದು ಅನ್ಸುತ್ತೆ ಎಲ್ಲಾನು. ಅದು ಎಲ್ಲ ಬರುತ್ತೆ. ಇನ್ನೇನು, ಆಲ್ರೆಡಿ ಅಕೌಂಟೆಂಟ್ ಜನರಲ್ ರಿಪೋರ್ಟ್ ಅಂತೂ ತಮ್ಮ ಮುಂದೆ ಇದೆ. ಅದ್ರ ಬಗ್ಗೆ ಫಸ್ಟ್ ಮಾತಾಡಲಿ ಇವರು. ಬರೀ 3% ಏನು ನಾವು ಆಡಿಟ್ ಮಾಡಿಸಿದ್ದಾರೆ ಅವ್ರ ಕಾಲದಲ್ಲಿ ಆದಂಥ ಆಡಿಟು, ಅದ್ರ ಬಗ್ಗೆ ಫಸ್ಟ್ ಮಾತಾಡಲಿ. ಸಚಿವರು ಅಶ್ವಥ್ ನಾರಾಯಣ ಅವರು ಆಗಿದ್ರು, ಈ ಅಕ್ರಮದಲ್ಲಿ ಅವರು ಕೂಡ ಬಾಗಿದ್ದಾರೆ ಸರ್? ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು. ಅವ್ರು ತಾನೇ ನನ್ನ ರಾಜೀನಾಮೆ ಕೇಳಿದ್ದು. ಅವ್ರು ಕೇಳಿದ್ರು, ವಿರೋಧ ಪಕ್ಷದ ನಾಯಕರು ಕೇಳಿದ್ರು, ಎಲ್ಲರೂ ಮೈ ಮೇಲೆ ಬಿದ್ದರಲ್ಲ. ಇವಾಗ ಯಾಕೆ ಏನು ಹೇಳ್ತಾ ಇಲ್ಲ? ಆ ಕಾಲಾವಧಿ ಅಂತೂ ಕ್ಲಿಯರ್ ಇದೆಯಾ? ಯಾವ್ಯಾವ ಫೈನಾನ್ಷಿಯಲ್ ಇಯರ್ನಲ್ಲಿ ಏನೇನಾಗಿದೆ ಅಂತ ಸಂಪೂರ್ಣವಾದಂಥ ಕ್ಲಾರಿಟಿ ಇದೆಯಾ? ಅವ್ರ ಅವಧಿನಲ್ಲಿ ಆಡಿಟ್ ಆಗಿದ್ದ ಮತ್ತೆ ಅದು ಅವ್ರು ಮಾಡಿದ್ರೆ ತಪ್ಪಿಗೆ ನಾನು ರಾಜೀನಾಮೆ ಕೊಡಬೇಕಂತೆ? ಇದು ಪ್ರಶ್ನೆಗಳು, ದಯವಿಟ್ಟು ಅವ್ರಿಗೆ ಕೇಳಿ. ಸರಿಗ, ಲೆಕ್ಕ ಪರಿಶೋಧಕರ ವರದಿಯಲ್ಲೇ ಈ ತರ ಅವ್ಯವಹಾರ ಬಹಿರಂಗ ಆದ್ಮೇಲೆ ಮತ್ತೆ ತನಿಖೆ ಅಗತ್ಯ, ಅದ್ರ ಮೇಲೆ ಕ್ರಮ ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರ? ನೋಡಿ, ಅವರು 45 objections ಅನ್ನ ರೇಸ್ ಮಾಡಿರೋದು. ಆ ಆಬ್ಜೆಕ್ಷನ್ಸ್ ಅನ್ನ ರೇಸ್ ಮಾಡಿರೋದು ಪ್ರೊಸೀಜರಲ್ ಲ್ಯಾಬ್ಸ್ ಅಲ್ಲಿ. ಆ ಪ್ರೊಸೀಜರಲ್ ಲ್ಯಾಬ್ಸ್ ಯಾಕಾಯ್ತು, ಹೇಗಾಯ್ತು ಅಂತ ನಾವು ತನಿಖೆ ಮಾಡ್ಬೇಕಾಗುತ್ತೆ. ಅವ್ರು ನಮಗೆ ಏನೋ ಒಂದು ಮಾರ್ಗಸೂಚಿಗಳು ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾವು ತನಿಖೆ ಮಾಡಿಬಿಟ್ಟು ನಾವು ವರದಿ ಕೊಡಬೇಕಾಗಿನ. ಅವರು ಸಂಪೂರ್ಣವಾದಂಥ ತನಿಖೆ ಮಾಡಿಲ್ಲ. ಅವರು ಲ್ಯಾಬ್ಸಸ್ ಏನಾಗಿದೆ ಅದನ್ನ ಎತ್ತಿ ಹಿಡಿದ್ರು.